ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು ಸಿ ಇ ಟಿ ರಿಸಲ್ಟ್ ಕೂಡ ಬಂತು. ನೆಕ್ಸ್ಟ್ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಕೌನ್ಸಿಲಿಂಗ್ ಹೋಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೂಡ ಗೊತ್ತಿರಲಿ ಅಂತ ಹೇಳೋಕ್ಕೆ ಮಾಡ್ತಾ ಇದ್ದೀನಿ. ಎಲಿಜಿಬಿಲಿಟಿ ಸಿ ಇ ಟಿ ಹೇಗೆ, ಕೆಟಗರಿ ಕೋಡ್ ಏನು, ಇದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಪ್ರತಿಯೊಂದು ಕ್ಯಾಟಗರಿಗೆ ಇದೇ ರೀತಿ ನಿಮಗೆ ಕೋಡ್ನ ಮೆನ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ ಎಸ್ ಸಿ ಜಿ ಅಂತ ಇದೆ. ಎಸ್ ಸಿ ಜಿ ಅಂದರೆ ಎಸ್ ಸಿ ಅಂದರೆ ನಿಮಗೆ ಕ್ಯಾಟಗರಿ ನಿಮಗೆಲ್ಲ ಗೊತ್ತು, ಜಿ ಅಂದರೆ ಜನರಲ್ ಅಂತ, ಎಸ್ ಸಿ ಕೆ ಅಂದರೆ ಎಸ್ ಸಿ ಇನ್ಕ್ಲೂಡಿಂಗ್ ಕನ್ನಡ ಮೀಡಿಯಂ ಅಂತ, ಎಸ್ ಸಿ ಆರ್ ಅಂದರೆ ಎಸ್ ಸಿ ಇನ್ಕ್ಲೂಡಿಂಗ್ ರೂರಲ್ ಸರ್ಟಿಫಿಕೇಟ್ ಅಂತ. ಸೇಮ್ ಎಲ್ಲ ಕ್ಯಾಟಗರಿ ಒನ್ ಇನ್ಕ್ಲೂಡಿಂಗ್ ಜನರಲ್, ಕ್ಯಾಟಗರಿ ಒನ್ ಇನ್ಕ್ಲೂಡಿಂಗ್ ಕನ್ನಡ ಮೀಡಿಯಂ, ಕ್ಯಾಟಗರಿ ಒನ್ ಇನ್ಕ್ಲೂಡಿಂಗ್ ರೂರಲ್, ಸೇಮ್ ಎಲ್ಲ ತ್ರೀ ಎ ತ್ರೀ ಬಿ ಜನರಲ್ ಮಿನಿಟ್ಗೂ ಕೂಡ ಸೇಮ್ ಇರ್ತದೆ ಪ್ರೊಸೀಜರ್. ಇದು ಜಸ್ಟ್ ಬಂದ್ಬಿಟ್ಟು ಕೋಡ್ ಅಂತ ಇರುತ್ತೆ. ನಿಮಗೆ ಸೀಟು ಇತ್ತಿಷ್ಟು ಅಂತ ಡಿವೈಡ್ ಆಗುತ್ತೆ, ಅದನ್ನು ನಿಮಗೆ ಕ್ಯಾಟಗರಿ ವೈಸ್ ನಿಮಗೆ ಸೀಟನ್ನು ಕೂಡ ಅಲಾಟ್ಮೆಂಟ್ ಕೂಡ ಮಾಡ್ತಾರೆ. ಈಗ ನೀವು ಕೇಳ್ಬೋದು ಇದಕ್ಕೆ ಎಲಿಜಿಬಿಲಿಟಿ ಏನಂದರೆ, ನೀವು ಇನ್ ಕೇಸ್ ನೀವು ಎಸ್ ಸಿ ಎಷ್ಟೇ ಆಗಿದ್ರೆ ಅಥವಾ ಯಾವುದೇ ಕ್ಯಾಟಗರಿ ಆಗಿದ್ರೆ ನೀವು ಜನರಲ್ ಸೀಟ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಕ್ಯಾಟಗರಿ ತ್ರೀ ಎ ಅಂದರೆ ತ್ರೀ ಎ ಜನರಲ್ಗೆ ಎಲಿಬಲ್ ಇರ್ತೀರಾ, ತ್ರೀ ಬಿ ಅಂದರೆ ತ್ರೀ ಬಿ ಜನರಲ್, ಎಸ್ ಸಿ ಅಂದರೆ ಎಸ್ ಸಿ ಜನರಲ್ ಸೀಟ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಕನ್ನಡ ಮೀಡಿಯಂ ಮತ್ತು ಅಥವಾ ರೂರಲ್ ರೂರಲ್ ಮತ್ತು ಕನ್ನಡ ಮೀಡಿಯಂ ಬೇಕಾದ್ರೆ ನಿಮಗೆ ಸಿಂಪಲ್, ನಿಮಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ ನೀವು ಕನ್ನಡ ಮೀಡಿಯಮಲ್ಲಿ ಓದಿದರೆ ನಿಮಗೆ ಕನ್ನಡ ಮೀಡಿಯಂ ರಿಸರ್ವೇಷನ್ ಸಿಗುತ್ತೆ. ನೀವು ರೂರಲ್ ಒಳಗಿದ್ರೆ ರೂರಲ್ ಸಿಗುತ್ತೆ. ಇದು ಬಂದುಬಿಟ್ಟು ಸೀಟ್ಗಳು, ಇಂತಿಷ್ಟು ಸೀಟ್ಗಳು ಅಂತ ಇರ್ತವೆ. ಅಂತಿಷ್ಟು ಸೀಟ್ಗಳು ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಇದು ಸಿಂಪಲ್ ಎಲಿಜಿಬಿಲಿಟಿ. ನಂತರ ಜನರಲ್ ಮೆರಿಟ್ ಕೂಡ ಇರುತ್ತೆ. ಜನರಲ್ ಮೆರಿಟ್ ಅಂದರೆ ಜನರಲ್ ವಿದ್ಯಾರ್ಥಿಗಳು, ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೂ ಕೂಡ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಜನರಲ್ ಮೆರಿಟ್ ರೂರಲ್ ಅಂತ ನಿಮಗೆ ಸೀಟ್ ಕೂಡ ಅಲಾಟ್ಮೆಂಟ್ ಆಗುತ್ತೆ. ಇನ್ ಕೇಸ್ ಜನರಲ್ ಮೆರಿಟಲ್ಲಿ ಸೀಟ್ ಮಿಕ್ಕಿದ್ರೆ ಬೇರೆ ವಿದ್ಯಾರ್ಥಿಗಳಿಗೆ, ಅಂದರೆ ಅದರ್ ದೆನ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ಗೆ ಎಲಿಜಿಬಲ್ ಆಗ್ತೀರಾ. ಇದು ವಿದ್ಯಾರ್ಥಿಗಳಿಗೆ ಗ್ಯಾಪ್ನ ಇರಲಿ. ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ, ನಿಮಗೆ ಕಟ್ ಆಫ್ ರಿಲೀಸ್ ಮಾಡ್ತಾರೆ, ಅಥವಾ ಟೈಮ್ ಅಪ್ಲೈ ಮಾಡ್ತೀರಾ ನೀವು, ಕಟ್ ಆಫ್ ಇರುತ್ತೆ, ಆಗ ನಿಮಗೆ ಗೊತ್ತಾಗುತ್ತೆ ಕ್ಯಾಟಗರಿ ವೈಸ್ ರ್ಯಾಂಕಿಂಗ್ ಯಾವ ರೀತಿ ಡಿವೈಡ್ ಆಗಿರುತ್ತೆ ಅಂತ. ರಿಸರ್ವೇಷನ್ ಇರೋ ಕಾರಣ ಎಸ್ ಸಿ ಎಸ್ ಟಿ ಅವರಿಗೆ ಅನುಕೂಲ ಆಗುತ್ತೆ. ಅದೇ ರೀತಿ ನಿಮ್ಮ ಕ್ಯಾಟಗರಿ ವೈಸ್ ನಿಮಗೆ ನಿಮ್ಮ ಕಟ್ ಆಫ್ ಕೂಡ ಡಿಸೈಡ್ ಆಗುತ್ತೆ, ನಿಮ್ಮ ರ್ಯಾಂಕಿಂಗ್ ಕೂಡ ಬರುತ್ತೆ. ನಿಮ್ಮ ಕಟ್ ಆಫ್ ಕೂಡ ಡಿಸೈಡ್ ಆಗುತ್ತೆ. ರ್ಯಾಂಕಿಂಗ್ ಏನು ನಿಮ್ಮ ಟ್ಯಾಲೆಂಟ್ ಮೇಲೆ ಬರುತ್ತೆ, ಓಕೆ, ನೀವು ಬರೆದಾದ ಮೇಲೆ, ಬಟ್ ಕಟ್ ಆಫ್ ಡಿಸೈಡ್ ಆಗೋದು ಸೀಟ್ ಸಿಗೋದು ನಿಮ್ಮ ಕ್ಯಾಟಗರಿ ಮೇಲೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮ್ಮ ಎಲಿಜಿಬಿಲಿಟಿ ಆಗಿರುತ್ತೆ. ನಿಮ್ಮ ಕ್ಯಾಟಗರಿ ವೈಸು ನಿಮಗೆ ಸೀಟ್ ಕೂಡ ಅಲಾಟ್ಮೆಂಟ್ ಆಗುತ್ತೆ. ಅದರ ದಿನ ಕ್ಯಾಟಗರಿ ನಿಮಗೆ ಒಳ್ಳೆ ಮಾರ್ಕ್ಸ್ ಕೂಡ, ಅದರ ದಿನ ಕ್ಯಾಟಗರಿ ನಿಮಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಬಟ್ ಕಾಂಪಿಟೇಷನ್ ಕೂಡ ಇರೋ ಕಾರಣ ಕ್ಯಾಟಗರಿ ಸೀಟ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಟೈಮ್ ಆಫ್ ನೀವು ಆಪ್ಷನ್ ಎಂಟ್ರಿ, ಅರ್ಥ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅರ್ಥ ಟೈಮ್ ಆಫ್ ಕೌನ್ಸಿಲಿಂಗ್, ನಿಮಗೆ ಜಸ್ಟ್ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಕ್ಯಾಟಗರಿ ಸೀಟ್ಗಳು ಅಲಾಟ್ಮೆಂಟ್ ಆಗುತ್ತೆ, ಯಾವ ರೀತಿ ಸೀಟ್ಗಳು ಸಿಗ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಐಡಿಯಾ ಸಿಗ್ತು ಅನ್ಕೋತೀನಿ, ಯಾವ ರೀತಿ ನಿಮಗೆ ಕೋಡ್ ಯಾವ ರೀತಿ ಇದೆ, ಯಾವ ರೀತಿ ರಿಸರ್ವೇಷನ್ ಬರುತ್ತೆ, ಯಾವ ರೀತಿ ನಿಮಗೆ ಕ್ಯಾಟಗರಿ ವೈಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಯಾವ ರೀತಿ ಕನ್ನಡ ಮೀಡಿಯಂ ಅವರು ಕೂಡ ಸಪ್ರೇಟಾಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಾಯಿತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.